ಅಧಿಕಾರಿಗಳು ಇದ್ದಾರೆ, ಅವರು ಯಾರು, ಮುನೀಶ್ ಮುದ್ಗಲ್ ಅವರು, ಇವರು ಅವರು ಇವರು ಭಾರಿ ಹತ್ರ. ಇವರು ಒಬ್ಬನ ಕೈಲಿ ಅವ್ರ ಗಳಿಸಿಕೊಡ್ತಾರೆ. ಆದರೆ ಅವತ್ತು 74 ಮೀಟ್ರ್ ಅಂತ ಕೊಟ್ಟವ್ರಲ್ಲ, 54 ಮೀಟ್ರ್ ಅಂತ ಕೊಟ್ಟವ್ರಲ್ಲ, ನಾನೇನು ಟ್ರಾಲಿಯಾಗಿ ತಳ್ಬಿಡೋಕ್ಕಾಯ್ತದ? ಆಮೇಲೆ ನಂದರಲ್ಲಿ ಯಾವುದೇ ಸರ್ಕಾರಿ ಗೋಮಾಳ ಇಲ್ಲ ಅಂತ ಹೇಳಿದಾರಲ್ವಾ. ಇನ್ನು ಅಕ್ಕಪಕ್ಕದ ಯಾವ್ದಾದ್ರು ಒತ್ತುವರಿ ಇದ್ರೆ ನಾವು ಅರ್ಜಿ ಕೊಡಬೇಕು. ನೀನು ಸರ್ವೆ ಕಮಿಷನರ್ ಆದ ಕ್ಷಣಕ್ಕೆ ನೀನೇನು ಈ ರಾಜ್ಯ ಸುಪ್ರೀಮ ಬದಲಾವಣೆ ಮಾಡೋಕ್ಕಾಗಲ್ಲ. ನಾವೇನು ತೆಗ್ದು ಎತ್ಬಿಡೋಕ್ಕಾಯ್ತದ? 54 ಏನೋ ಒಂದು ಅರ್ಧ ಅಡಿ, 1 ಮೀಟ್ರ್ ಅಡ್ಜಸ್ಟ್ ಮಾಡ್ಬೋದು. 74 ಮೀಟ್ರ ಬಿಡ್ಬೇಕಾಗಿರೋದು. ರಾಜ್ಯದಲ್ಲಿ ಎಷ್ಟು ಕಮಿಟಿನ ಸ್ವಾಗತಿಸ್ತೀನಿ ನಾನು, ಎಷ್ಟು ಕಮಿಟಿನ ಮಾಡಿ ರೈತರಿಗೆ ನ್ಯಾಯ ದೊರಕಿಸಿದ್ರಿ. ರಾತ್ರಿ ರಾತ್ರಿ ತಳ್ಬಿಡೋಕ್ಕಾಯ್ತದ? ಮುನೀಶ್ ಮುದ್ಗಲ್ರವರೇ, ನೀವು IAS ಓದಿದ್ದೀರಲ್ಲ, ನಿಮ್ಮ ನೀವು ಆದೇಶ ಮಾಡೋಕ್ಕೆ ಮುಂಚೆ ಅಲ್ಲಿ ಫಸ್ಟು ನೀವು ಹೇಳಿದ್ದೀರಿ ಸರ್ಕಾರಿ ಜಾಗಗಳನ್ನು ಸಂರಕ್ಷಣೆ ಮಾಡೋದು ಅಂತ. ಸರ್ಕಾರಿ ಜಾಗ ಯಾವ ಅಲ್ಲಿ ಅಂತ ಫಸ್ಟ್ ಅದು ಸುತ್ತಮುತ್ತ ನಿಮ್ಮ ಜಿಲ್ಲಾಧಿಕಾರಿಗೆ ಬರೆದು ಖಚಿತಪಡಿಸ್ಕೊಳ್ರಿ. ಇಲ್ಲ ನಿಮ್ಗೆ ಅವ್ರ ಮೇಲೂ ನಂಬಿಕೆ ಇಲ್ಲದೆ ಇದ್ದರೆ ನಿಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಟು ರೆವಿನ್ಯೂಗೆ ಬರೆದು ಖಚಿತಪಡಿಸ್ಕೊಳ್ಳಿ. ಆಮೇಲೆ ಯಾವ್ದಾದ್ರು ಕಂದಾಯ ಇದು ಯಾವ್ದಾದ್ರು ನಿಮ್ಮ ಸರ್ಕಾರಿ ಭೂಮಿನ ಈ ಕೊಟ್ಟಿರುವಂಥ ಸರ್ವೆ ನಂಬರ್ ಅದೇನೋ ಶ್ರೀರಂಗಪಟ್ಟಣ ಬೆಳಗುಳ ಮಂಗ್ ಅವೆಲ್ಲ ನನ್ನ ಹೆಸರು ಬರ್ಕೊಟ್ರಿ, ಇನ್ನೂ ಒಳ್ಳೇದು. ನೈಜ ನಿಖರ ಸುದ್ದಿಗಾಗಿ ಜನಶಕ್ತಿ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ.